ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತಿನ ದಿನ ನಾನು ನಿಮಗೆಲ್ಲ ಒಂದು ಹೊಸ ಥರದ ವಿಧಾನದೊಳಗೆ ಬಾಂಬೆ ಬೂಂದಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗೈತಿ, ಮತ್ತು ಇದು ಅಷ್ಟ ಟೇಸ್ಟಿ ಆಗಿರ್ತೈತಿ. ಇದು ಒಂಥರ ಜ್ಯೂಸಿಯಾಗಿ ಮತ್ತು ಒಂದು ಸ್ವಲ್ಪ ಟೇಸ್ಟ್ನೊಳಗೆ ಡಿಫ್ರೆಂಟಾಗಿ ಮಾಡುವಂಥದ್ದು. ಬರೀ ಹೆಂಗಂದ್ರೆ ಮಾಡೋ ವಿಧಾನನ ಹೇಳ್ತೀನಿ ಹೆಂಗೆ ಮಾಡೋದಂತ. ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ಉದ್ದಿನ ಬೇಳೆನ ನೆನೆಸಿಟ್ಕೋಬೇಕು. 1-2 ಗಂಟೆಗಳ ಕಾಲ ನೆನೆಸಿಟ್ಕೊಳ್ರಿ ತೊಳೆದು. ಅದಾದಮೇಲೆ ನಾವಿದು ನೆನೆಸಿಟ್ಕೊಂಡಿರೋ ಉದ್ದಿನ ಬೇಳೆನ ನೀರನ್ನೆಲ್ಲ ಬಸಿದು ಒಂದು ಜಾರಿಗೆ ಹಾಕಿ ಸ್ವಲ್ಪ ಪ್ರಮಾಣದೊಳಗೆ ನೀರನ್ನ ಸಿರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ಸಣ್ಣಗೆ ರುಬ್ಕೊಳ್ರಿ, ನುಚ್ಚು ನುಚ್ಚಿನಂಗೆ ಇರಬಾರ್ದು. ರುಬ್ಕೊಂಡಿರೋದನ್ನು ಒಂದು ಸೈಡ್ ಎತ್ತಿಟ್ಟು 3 ಲೋಟದಷ್ಟು ಉದ್ದಿನ ಬೇಳೆನ ಯಾವ ಲೋಟದಾಗ ತೊಗೊಂಡಿರ್ತೀರೋ ಅದೇ ಲೋಟದಲ್ಲಿ 3 ಲೋಟದಷ್ಟು ಕಡಲೆಬೇಳೆ ಹಿಟ್ಟನ್ನ ಹಾಕ್ಕೊಳ್ರಿ. ಅದಕ್ಕೆ ಉದ್ದಿನ ಬೇಳೆ ಹಿಟ್ಟು ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಳ್ರಿ. ಈ ಉದ್ದಿನ ಬೇಳೆ ಹಿಟ್ಟನ್ನ ಹಾಕಿ ಮೊದಲು ಕಲಿಸ್ಕೊಳ್ರಿ. ಆಮೇಲೆ ಎಷ್ಟು ನೀರು ಹಿಡಿತೈತೆ ಅಷ್ಟು ನೀರು ಆ ಜಾರ್ ತೊಳೆದಿರೋ ನೀರನ್ನ ಹಾಕಿ ಕಲಿಸ್ಕೊಳ್ರಿ. ಯಾಕಂತಂದ್ರೆ ಉದ್ದಿನ ಬೇಳೆ ಹಿಟ್ಟು ಭಾಳ ಹತ್ತಿರ್ತೈತೆ ಅದು ಜಾರಿಗೆ, ಅದನ್ನ ತೊಳೆದು ನೀವು ಹಾಕ್ಕೋಬೋದು ನೀರನ್ನ. ಹಿಟ್ಟು ದೋಸೆ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪ ತೆಳುವಾಗಿರಬೇಕು. ಯಾಕಂತ ನಾವು ಖಾರ ಬುಂದಿ ಮಾಡ್ತೀವಲ್ಲ ಆ ಒಂದು ಹದದೊಳಗೆ ಇರಬೇಕಾಗತ್ತೆ. ನಾನಿಲ್ಲಿ ಹಿಟ್ಟು ಕಲಿಸ್ಕೊಂಡು ನೀರು ಎಷ್ಟು ಹಿಡಿತೈತೆ ಅಷ್ಟು ನೋಡಿಕೊಂಡು ಮೊದಲು ನಾನು ಹಿಟ್ಟು ಕಲಿಸಿದೆ. ಉದ್ದಿನ ಹಿಟ್ಟನ್ನ ಹಾಕಿ ಆಮೇಲೆ ಅದಕ್ಕೆ ಹಿಡಿಯಷ್ಟು ನೀರನ್ನ ಹಾಕಿ ಸಸ್ವಲ್ಪ ಹಾಕಿ ಹಿಟ್ಟನ್ನ ಕಲಸಾತೀನಿ. ಹಿಟ್ಟನ್ನ ಈ ಥರ ಸ್ವಲ್ಪ ಉಡಿಬೇಕು, ಅಂದರೆ ಇದು ಹಗುರಾಗಿ ಬರ್ತೈತಿ ಹಿಟ್ಟು. ಚಂದಾಗ ಹಿಟ್ಟನ್ನ ಉಡಿದು ನಾವು ಹಿಟ್ಟನ್ನ ಗಟ್ಟಿ ಗಂಟಿರ್ಲಾರ್ದಂಗೆ ಕಲಿಸ್ಕೋಬೇಕು. ಒಂದು ಸ್ವಲ್ಪ ತೆಳುವಾಗಿನ ದೋಸೆ ಹಿಟ್ಟಿನಕ್ಕಿಂತ ಒಂಚೂರು ತೆಳುವಾಗಿರಲಿ. ಒಂದು 5 ನಿಮಿಷದವರೆಗೂ ಈ ಹಿಟ್ಟನ್ನ ಚಂದಾಗೆ ಉಡಿರಿ, ಅಂದರೆ ಹಿಟ್ಟು ಹಗುರವಾಗಿ ಫ್ಲಫಿಯಾಗಿ ಬರ್ತೈತಿ. ಆವಾಗ ನಾವೇನು ಬೂಂದಿ ಕರಿತೀವಲ್ಲ ಅದು ಸಹಿತ ಹಗುರವಾಗಿನೇ ಬರ್ತಾವೆ. ನಾನಿಲ್ಲಿ ಒಂದು ಜಾಲ್ಸಿ ಸೌಟನ್ನ ತೊಗೊಂಡಿನಿ. ಇದು ಬೂಂದಿಗಾಗೆ ತೊಗೊಂಡಿರುವಂತಹ ಒಂದು ಜಾಲ್ಸಿ ಸೌಟು. ಅದಕ್ಕೆ ಸ್ವಲ್ಪ ನಾನು ಸಣ್ಣ ಬಟ್ಟಲ್ದೊಳಗೆ ಹಿಟ್ಟು ಹಾಕ್ಕೊಂಡು ಈ ರೀತಿ ನಾನು ಹಿಟ್ಟನ್ನ ಬಿಡಾತೀನಿ. ಅದು ಗುಂಡು ಗುಂಡಾಗಿ ಬೀಳ್ತಾವೆ ಇವು. ಮೊದಲಿಗೆ ನಿಮ್ಗೆ ಒಂಚೂರು ಹಿಟ್ಟು ಗಟ್ಟಿ ಅಂತ ಅನಿಸಿದ್ರೆ ಹಿಂಗೆ ಉದ್ದುದ್ದಾಗೆ ಬೀಳ್ಬೋದು. ಆದಮೇಲೆ ನೀವೊಂದು ಸ್ವಲ್ಪ ಅವಾಗ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಳುವು ಮಾಡಿಕೊಳ್ರಿ. ಗುಳಿಗೆ ಅಂದರೆ ಗುಂಡು ಗುಂಡಾಗಿ ರೌಂಡಾಗಿ ಬೀಳ್ತಾವೆ. ಇಷ್ಟಾದಮೇಲೆ ನಾವು ಇದನ್ನ ಜಾಸ್ತಿ ಜೋರು ಉರಿಯೊಳಗೂ ಖಡಕ್ಕಾಗಿನೂ ಬೇಯಿಸ್ಕೋಬಾರ್ದು, ಹಂಗಂತ ಹಸಿ ಹಸಿಯಾಗಿನೂ ಕರ್ಕೋಬೇಡ್ರಿ. ಮೀಡಿಯಮ್ ಉರಿಯೊಳಗೆ ನಾವು ಇವನ್ನ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಬಹಳ ಖಡಕ್ಕಾಗಿ ಮಾಡಿದ್ರೆ ಬೂಂದಿ ಅಷ್ಟು ಸರಿ ಬರೋದಿಲ್ಲ. ಮೀಡಿಯಮ್ ಒಳಗೆ ನೀವು ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ತಕ್ಕೊಳ್ರಿ. ಇದೇ ರೀತಿ ನಾವು ಎಲ್ಲ ಒಂದು ಬೂಂದಿಗಳನ್ನು ಮಾಡ್ಕೋಬೇಕಾಗತ್ತೆ. ಈ ಉದ್ದಿನ ಬೇಳೆ ಹಾಕಿರ್ತೀವಲ್ಲ ಇದ್ದ ಒಂದು ವಿಶೇಷ ರುಚಿ ಕೊಡೋದು, ಬಹಳ ಅಂದ್ರೆ ಬಹಳ ಟೇಸ್ಟಿಯಾಗಿರ್ತೈತಿ. ಒಂದು ಸಲ ನೀವು ಹಿಂಗೆ ಮಾಡಿ ನೋಡ್ರಿ, ಒಂಥರ ನಾವು ತಿನ್ನೋವಾಗ ಜ್ಯೂಸಿ ಜ್ಯೂಸಿಯಾಗಿ ಆಮೇಲೆ ಜಹಂಗೀರ್ ತಿಂತೀವಲ್ಲ ಆ ಟೇಸ್ಟ್ ನಮಗೆ ಸಿಗ್ತೈತಿ ಇದ್ರೊಳಗೆ. ಇದಕ್ಕೆ ಬಾಂಬೆ ಬೂಂದಿ ಅಂತಲೇ ಕರೀತಾರೆ. ಆದರೆ ಯಾಕೆ ಹಂಗೆ ಹೆಸರು ಬಂದೈತೆ ಅಂತ ಗೊತ್ತಿಲ್ಲ. ಇದು ಒಂದು ನಾನೆಲ್ಲೇ ಒಂದು ಕಡೆ ತಿಂದಿದ್ದೆ, ನನಗೂ ಮಾಡಬೇಕಂತ ಅನಿಸಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿದೆ, ಬಹಳ ರುಚಿ ಬಂತು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಇದೇ ರೀತಿ ಎಲ್ಲ ಬೂಂದಿಗಳನ್ನ ಹಿಂಗೆ ಮಾಡಿ ಕರೆದಿಟ್ಕೊಳ್ರಿ. ಇದೇ ರೀತಿನ ಒಂದು ಜಾಲ್ಸಿ ಸೌಟ್ಗೆ ಆಗಲಿ ಅಥವಾ ನಿಮ್ಮ ಮನೆಯೊಳಗೆ ಜಾಲ್ಸಿ ಸೌಟ್ ಮಾಮೂಲಿಯಾಗಿ ನೀವು ಕರೆದಿರೋ ಒಂದು ಪದಾರ್ಥಗಳು ತೆಗೆಯೋಕೆ ಜಾಲ್ಸಿ ಸೌಟ್ ಉಪಯೋಗಿಸ್ತಿರಲ್ಲ ಅದ್ರಾಗೂ ಸಹಿತ ಬಿಡ್ಬೋದು. ಈಗ ಇಲ್ಲಿ ನಾನು 3 ಕಪ್ನಷ್ಟು ಸಕ್ಕರೆ ತೊಗೊಂಡಿನಿ. ಯಾವ ಲೋಟದೊಳಗೆ ನಾವು ಉದ್ದಿನ ಬೇಳೆ ತೊಗೊಂಡಿದ್ರೆ ಅದರಲ್ಲೇ 3 ಲೋಟದಷ್ಟು. ಸ್ವಲ್ಪ ನೀರು ಹಾಕಿ ಇದನ್ನ ಚಂದಾಗೆ ಕರಗಿಸ್ಕೊಳ್ರಿ. ಕಂಪ್ಲೀಟಾಗಿ ಕರಗಿದ ಮೇಲೆ ಒಂದು ಸ್ವಲ್ಪ ಅಂಟು ಪಾಕ ಬರಬೇಕು, ಒಂದೆಳಿನೂ ಪೂರ್ತಿ ಬರಬಾರ್ದು, ಅಂಟು ಪಾಕ ಬರಬೇಕು. ನೋಡ್ರಿ ಈಗ ಸ್ವಲ್ಪ ಕೈಗೆ ಅಂಟಂಟು ಬರತತಿ. ಇಷ್ಟಾದರೆ ಸಾಕು, ನಾವು ಇದನ್ನು ಸ್ಟೌ ಆಫ್ ಮಾಡಿಕೊಂಡು ಇದಕ್ಕೆ ಒಂಚೂರು ಕಲರ್ ಮಿಕ್ಸ್ ಮಾಡ್ಕೋತೀನಿ. ಇದು ಆಪ್ಷನಲ್, ಕಲರ್ ಹಾಕಲೇಬೇಕು ಅಂತ ಏನಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ರಿ, ಇಲ್ಲಾಂದ್ರೆ ಬಿಡ್ರಿ, ತೊಂದರೆ ಏನಿಲ್ಲ. ನೋಡೋಕೆ ಒಂಚೂರು ಕಲರ್ ಕಾಣೋದಿಲ್ಲ ಅಷ್ಟೇ, ಆದರೆ ಟೇಸ್ಟ್ನೊಳಗೆ ಏನು ಡಿಫ್ರೆಂಟ್ ಏನು ಬರೋದಿಲ್ಲ, ಡಿಫ್ರೆನ್ಸ್ ಏನು ಬರೋಲ್ಲ. ಆಮೇಲೆ ಇದಕ್ಕೊಂದು ಸ್ವಲ್ಪ ನಾನು ಏಲಕ್ಕಿ ಪುಡಿ ಹಾಕ್ಕೊಳ್ತೀನಿ. ಚಂದಾಗೆ ಮಿಕ್ಸ್ ಮಾಡಿಕೊಳ್ರಿ ಎಲ್ಲನೂ. ಅದಾದಮೇಲೆ ನಾವು ಕರೆದಿಟ್ಕೊಂಡಿರುವಂತಹ ಬೂಂದಿ ಇತ್ತಿಲ್ಲ ಇದಕ್ಕೆ ಹಾಕ್ಕೊಳ್ತೀನಿ. ಸಕ್ಕರೆ ಪಾಕದೊಳಗೆ ಹಾಕಿ ಚಂದಾಗೆ ಮಿಕ್ಸ್ ಮಾಡಿಕೊಳ್ರಿ. ಆಮೇಲೆ ಇದು ಬಹಳ ಕ್ರಿಸ್ಪಿ ಆಯ್ತಂತಂದ್ರೆ ಟೇಸ್ಟ್ ಕಡಿಮೆ ಬಂದ್ಬಿಡ್ತೈತಿ. ಹೀಗಾಗಿ ಒಂದು ಮೀಡಿಯಮ್ ಉರಿ ಒಳಗನ ನೀವು ಕರಿಬೇಕಾಗತ್ತೆ. ಈ ಒಂದು ಟಿಪ್ಸ್ನ ನೆನಪಿನಲ್ಲಿಟ್ಕೊಳ್ರಿ.
ಈಗ ಚಂದಗೆ ಮಿಕ್ಸ್ ಮಾಡ್ಕೊಳತ್ತೀನಿ. ಇದಾದಮೇಲೆ ನಿಮ್ಗೆ ಒಣ ಕೊಬ್ಬರಿ, ಆಮೇಲೆ ಗಸಗಸಿ, ಗೋಡಂಬಿ, ದ್ರಾಕ್ಷಿ ಇವೆಲ್ಲ ಆಪ್ಷನಲ್ ಹಾಕಲೇಬೇಕಂತೇನಿಲ್ಲ, ಇಷ್ಟ ಬಿಟ್ಟರು ನಡೀತೈತಿ ಅಥವಾ ಹಾಕಿದ್ರೂ ನಡೀತೈತಿ. ನೀವು ಇದೇ ರೀತಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಮೆತ್ತಗ ನೀವು ಕರೆದು ಉಂಡಿನೂ ಮಾಡ್ಕೋಬೋದು. ಈ ಥರ ಮೋತಿ ಚೂರು ಉಂಡಿ ಥರನ ಅನಿಸ್ತತೆ ನೋಡೋದಕ್ಕೆ, ಆದರೆ ತಿನ್ನೋವಾಗ ನಮಗಿದು ಜಹಾಂಗೀರ್ ಟೇಸ್ಟ್ ಕೊಡ್ತತಿ. ಯಾಕಂತಂದ್ರೆ ನಾವು ಉದ್ದಿನ ಬೇಳೆ ಹಾಕಿರ್ತೀವಲ್ಲ, ಒಂಚೂರು ಡಿಫ್ರೆಂಟ್ ಟೇಸ್ಟ್ ಕೊಡ್ತತಿ. ನೋಡಕ್ಕೆ ಮೋತಿಚೂರು ಉಂಡಿ ಅಂತ ಕಾಣಿಸ್ಕೊಂಡ್ರು ಸಹಿತ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡೇನಿ, ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಎಲ್ಲಕ್ಕೂ ಒಂದು ಪಾಕ ಹತ್ತಬೇಕು. ಅಕಸ್ಮಾತಾಗಿ ನಿಮ್ಗೆ ಏನಾದರೂ ಪಾಕ ಕಡಿಮೆ ಅಂತ ಅನ್ನಿಸಿದ್ರೆ ಇನ್ನೊಂದು ಸ್ವಲ್ಪ ಪಾಕ ಮಾಡಿ ಹಾಕೋಬೋದು. ಏನಪ್ಪ ಅಂದ್ರೆ ಜ್ಯೂಸಿ ಜ್ಯೂಸಿ ಆಗಿರಬೇಕು, ಅಂದ್ರೆ ಟೇಸ್ಟ್ ಮಸ್ತ್ ಇರ್ತತಿ. ಒಣ ಕೊಬ್ಬರಿ ಮತ್ತು ತುಪ್ಪದಾಗ ಹುರಿದಿರುವಂತಹ ಗೋಡಂಬಿ ದ್ರಾಕ್ಷಿನ ಹಾಕಿ ಮಿಕ್ಸ್ ಮಾಡ್ಕೊಳತ್ತೀನಿ. ನೋಡಿದ್ರಲ್ಲ ಬಾಂಬೆ ಬೂಂದಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಇದು ಒಂಥರ ಸ್ಪೆಷಲ್ಲಾಗಿ ಅನ್ನಿಸ್ತತಿ ಟೇಸ್ಟ್ನೊಳಗೆ. ನೀವು ಮನೆಯೊಳಗೆ ಟ್ರೈ ಮಾಡಿ ನೋಡ್ರಿ, ಹೆಂಗಿತ್ತಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ. ನನ್ನ ಚಾನಲ್ನೊಳಗೆ ವೀಡಿಯೋಗಳು ಸಾಕಷ್ಟು ತೋರಿಸ್ತೀನಿ. ಆಮೇಲೆ ನಾನು ಕೆಲವೊಂದಿಷ್ಟು ಡಿಫ್ರೆಂಟಾಗಿ ನಾನು ಮಾಡಿ ತೋರಿಸಿರ್ತೀನಿ, ಆದರೂ ನೋಡೋರ ಸಂಖ್ಯೆ ಭಾಳ ಕಡಿಮೆ ಆಗಿತ್ತು. ದಯವಿಟ್ಟು ವಿಡಿಯೋನ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಮತ್ತು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರಾಗ ನಿಮ್ಗೆ ಆವಾಗ ಹೊಸ ನೋಟಿಫಿಕೇಶನ್ ಬರ್ತೈತಿ, ಆವಾಗ ವಿಡಿಯೋನ ತಕ್ಷಣ ನೋಡ್ಬೋದು. ಈಗ ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿನಿ. ಏಲಕ್ಕಿ ಪುಡಿ ಒಂಚೂರು ಕಡಿಮೆ ಅನಿಸುತ್ತೆ, ಇನ್ನೊಂದು ಸ್ವಲ್ಪ ಪುಡಿ ಹಾಕಿದೆ, ಮೇಲೇನೂ ಹಾಕಿದೆ, ಸಕ್ಕರೆ ಪಾಕದಾಗೂ ಹಾಕಿದೆ, ಮತ್ತು ಮೇಲೆ ಕಲಸೋವಾಗೂ ಹಾಕಿದೆ. ಒಂಚೂರು ಕಡಿಮೆ ಅನಿಸಿತ್ತು ಟೇಸ್ಟ್ ನೋಡಿದಾಗ, ಸ್ವಲ್ಪ ಹಾಕಿದೆ ನೋಡಿದ್ರಲ್ಲ. ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳತ್ತೀನಿ. ಆರಾಮಾಗಿ ನಾವು ಇದನ್ನ ಒಂದು ವಾರ ಇಟ್ಕೊಂಡು ತಿನ್ಬೋದು, ಅದಕ್ಕಿಂತ ಹೆಚ್ಚಿಗೆ ಏನೂ ಬೇಡ. ಇವತ್ತಿನ ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.